ಜಗದೀಶ್ ಶೇಖರ್ ನಾಯಕ್ ರವರು ಪ್ರಧಾನಮಂತ್ರಿಯವರ ಕನಸಿನ ಯೋಜನೆ ಸ್ಕಿಲ್ ಇಂಡಿಯಾ ಮಿಷನ್ನ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಮೂಲತಃ ವೃತ್ತಿಪರ ಸಮಾಜ ಕಾರ್ಯಕರ್ತರಾಗಿದ್ದು ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುತ್ತಾರೆ. 2016 ಸ್ಥಾಪಿಸಿದ ಟ್ಯಾಲೆಂಟ್ರಿ ಎಂಬ ಸಂಸ್ಥೆಯಲ್ಲಿ ಶ್ರೀಯುತರು ಸಹಸಂಸ್ಥಾಪಕರಾಗಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದರಿ ಸಂಸ್ಥೆಯ ಮುಖಾಂತರ ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಇಂಜಿನಿಯರಿಂಗ್, ಉತ್ಪಾದನೆ, ಚಿಲ್ಲರೆ ವ್ಯಾಪಾರ, ವಿಮಾನಯಾನ, ಆಟೋಮೊಬೈಲ್ ಕಂಪನಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಸೇವೆಯನ್ನು ಒದಗಿಸುತ್ತಿದ್ದಾರೆ. ಭಾರತೀಯ ಸೇನೆಯ ಮಾಜಿ ಸುಬೇದಾರ್ ಶ್ರೀ ಶೇಖರ್ ಅಪ್ಪಯ್ಯ ನಾಯಕರ ಪುತ್ರರಾದ ಜಗದೀಶ್ ಅವರು ರಾಜ್ಯದ ಪ್ರತಿಷ್ಠಿತ ಸಮಾಜ ಕಾರ್ಯ ಪ್ರಶಿಕ್ಷಣ ಸಂಸ್ಥೆಯಾದ ರೋಶಿನಿ ನಿಲಯದಿಂದ ಸಮಾಜ ಕಾರ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ದ್ವಿತೀಯ ಶ್ರೇಣಿಯೊಂದಿಗೆ ಪಡೆದಿರುತ್ತಾರೆ. 2006 ಮಾನವ ಸಂಪನ್ಮೂಲ ವೃತ್ತಿಯನ್ನು ಆರಂಭಿಸಿದ ಶ್ರೀಯುತರು ಟಿಇ ಕನೆಕ್ಟಿವಿಟಿ, ಸ್ಕ್ಯಾನಿಯಾ ಇಂಡಿಯಾ ಮತ್ತು ಟಾಟಾ ಮೋಟಾರ್ಸ್ ಗ್ರೂಪ್ಗಳಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತ ಜಗದೀಶ್ ರವರು ಮಾರ್ಚ್ 2017 ಬಳ್ಳಾರಿಯಲ್ಲಿ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಒಟ್ಟು 36,105 ಅಭ್ಯರ್ಥಿಗಳು ಭಾಗವಹಿಸಿದ್ದು ಸುಮಾರು 9,967 ಉದ್ಯೋಗಾಕಾಂಕ್ಷಿಗಳು ಸ್ಥಳದಲ್ಲಿಯೇ ನೌಕರಿ ಪಡೆದಿರುತ್ತಾರೆ. ಇದು ಜಗತ್ತಿನ ಅತಿ ದೊಡ್ಡ ಉದ್ಯೋಗ ಮೇಳಗಳಲ್ಲೊಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಳೆದ 3 ಸುಮಾರು 100,000 ಮಿಗಿಲಾದ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟ ಶ್ರೇಯಸ್ಸು ಶ್ರೀಯುತರಿಗೆ ಸಲ್ಲುತ್ತದೆ. ಜಗದೀಶ್ ಅವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಸದಸ್ಯರಾಗಿ ಜಪಾನ್ ಮತ್ತು ಭಾರತದ ಉತ್ಪಾದನಾ ಯೋಜನೆಯ ಉಮೇದುವಾರಿಕೆ, ಶ್ಯಾಮ್ನಲ್ಲಿನ ಸಂಸ್ಥೆಯೊಡನೆ ಸಾವಯವ ಕೃಷಿಯ ಬ್ರ್ಯಾಂಡಿಂಗ್, ಸುಮಾರು 121,000 ಹೆಚ್ಚು ಉದ್ದಿಮೆದಾರ ಆಕಾಂಕ್ಷಿಗಳೊಡನೆ ಡಿಜಿಟಲ್ ಆಫ್ ಇಂಡಿವಿಜುವಲ್ ಫೌಂಡೇಶನ್ನ ಸಹಯೋಗದಲ್ಲಿ ಹೊಸ ಉದ್ದಿಮೆ ಕಟ್ಟುವಲ್ಲಿ ಮಾರ್ಗದರ್ಶನ, ಜೆಕ್ ರಿಪಬ್ಲಿಕ್ ಹಾಗೂ ಯುರೋಪ್ ದೇಶದಲ್ಲಿ ಮನರಂಜನೆಗೆ ಸಂಬಂಧಿಸಿದಂತೆ ತಮ್ಮದೇ ಟ್ಯಾಲೆಂಟ್ರಿ ಎಂಟರ್ಪ್ರೈನ್ಮೆಂಟ್ ಸಂಸ್ಥೆಯ ಸ್ಥಾಪನೆ ಹಾಗೆ ಅನೇಕ ಸಾಧ್ಯತೆಗಳನ್ನು ಕಾರ್ಯಗತಗೊಳಿಸಿದ್ದಾರೆ. ಜಗದೀಶ್ ರವರು ಕೌಶಲ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದ್ದು ಅನಾಥ ಮಕ್ಕಳಿಗೆ ಶಾಲೆ, ಬಡ ಮಕ್ಕಳಿಗೆ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ IIM, IIT, IAS, ಇಂಡಿಯನ್ ಡಿಫೆನ್ಸ್ ಸರ್ವಿಸ್ಗಳಿಗೆ ಬೇಕಾದ ಸ್ಪರ್ಧಾತ್ಮಕ ತರಬೇತಿಯನ್ನು ನೀಡುವ ಗುರಿ ಹೊಂದಿದ್ದಾರೆ. ಶ್ರೀಯುತ ಜಗದೀಶ್ ಶೇಖರ್ ನಾಯಕ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ತೃತೀಯ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2019 ಶುಭ ಸಂದರ್ಭದಲ್ಲಿ ಶ್ರೀಯುತರನ್ನು ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಿ ಸದಾಕಾಲ ಸುಖವಾಗಿರಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ.